ಯಾವ ಪರಿ ಅವನು ಭಯಂಕರನಾಗಿದ್ದ ಅಂತಂದ್ರೆ 1509ರಲ್ಲಿ ಅಧಿಕಾರಕ್ಕೆ ಬಂದವನು 1510ಕ್ಕೆ ತಾನು ಪಟ್ಟಾಭಿಷೇಕ ಮಾಡಿಸ್ಕೊಂಡ. ಯಾಕೆಂದ್ರೆ ಅಧಿಕಾರಕ್ಕೆ ಬರೋ ಮುಂಚೆ ತನ್ನ ತಾಕತ್ತನ್ನು ಅವನಿಗೆ ಪ್ರೂವ್ ಮಾಡಬೇಕಿತ್ತು. 1509ರಲ್ಲಿ ಅಧಿಕಾರಕ್ಕೆ ಬಂದ ಕೃಷ್ಣದೇವರಾಯ ಅವನ ಬಗ್ಗೆ ಬರೀತಾ ಇತಿಹಾಸಕಾರರು ಹೇಳ್ತಾರೆ, ಅಪ್ಪ ರಾಜನಾಗಿದ್ದ ಅನ್ನೋ ಕಾರಣಕ್ಕೋಸ್ಕರ ರಾಜನಾಗಿದ್ದವನಲ್ಲ ಅವನು ಅಂತ. ಅವನೆಲ್ಲ ತಾಕತ್ತಿತ್ತು ಅಂತ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ತನ್ನ ಅಂಗ ಸೌಷ್ಠವವನ್ನು ಬೆಳೆಸ್ಕೊಳ್ಳಿಕ್ಕೆ ಅವನು ಮಾಡ್ತಿದ್ದ ಕಸರತ್ತುಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಅವನು ಆ ಥರ ತನ್ನ ದೇಹವನ್ನು ಚೆನ್ನಾಗಿ ಕಾಪಾಡಿಕೊಂಡಿದ್ದ. ಶತ್ರುಗಳಿಗೆ ಅವನು ಯಾವತ್ತೂ ಭಯಂಕರನಾಗಿದ್ದ. ಅರಿಭಯಂಕರ ಅನ್ನೋದು ಇದೇ ಕಾರಣಕ್ಕೋಸ್ಕರ. ಯಾವ ಪರಿ ಅವನು ಭಯಂಕರನಾಗಿದ್ದ ಅಂತಂದರೆ 1509ರಲ್ಲಿ ಅಧಿಕಾರಕ್ಕೆ ಬಂದವನು 1510ಕ್ಕೆ ತಾನು ಪಟ್ಟಾಭಿಷೇಕ ಮಾಡಿಸ್ಕೊಂಡ. ಯಾಕೆಂದರೆ ಅಧಿಕಾರಕ್ಕೆ ಬರೋ ಮುಂಚೆ ತನ್ನ ತಾಕತ್ತನ್ನು ಅವನಿಗೆ ಪ್ರೂವ್ ಮಾಡಬೇಕಿತ್ತು. ಆತ ಪಟ್ಟಕ್ಕೆ ಬಂದೊಡನೆ ಕಳಿಂಗದ ಗಜಪತಿಯ ಮೇಲೆ ಏರಿ ಹೋದ. ಅವನು ಪದೇ ಪದೇ ತೊಂದರೆ ಕೊಡ್ತಿದ್ದ, ಆಗಾಗ ದಾಳಿ ಮಾಡಿ ಕಳಿಂಗದ ಗಜಪತಿಯ ಮೇಲೆ ಏರಿ ಹೋಗಿ ಅವನನ್ನು ಸೋಲಿಸಿದ. ಅದಾದ್ಮೇಲೆ ಸುಮ್ಮನಾಗಲಿಲ್ಲ ಅವನು. ಅವನು ತಕ್ಷಣ ಆದಿಲ್ ಶಾಹಿ ಮತ್ತು ಈ ಬೀದರ್ನ ಬಹಮನಿ ಇವರಿಬ್ಬರೂ ಏನು ಸೇರಿಕೊಂಡ್ರು, ಬಿಜಾಪುರದವರು ಮತ್ತು ಬೀದರ್ನವರು ಎರಡೂ ಮುಸಲ್ಮಾನ ಸೇನೆಯನ್ನು ಸೇರ್ಕೊಂಡು ದಾಳಿ ಮಾಡ್ತು. ಆ ಮುಸಲ್ಮಾನ ಸೇನೆಯನ್ನ ನಡು ರಸ್ತೆಯಲ್ಲಿ ಅಡ್ಡಗಟ್ಟಿ ಸೋಲಿಸಿದಲ್ಲದೆ ಕೃಷ್ಣದೇವರಾಯನ ತಾಕತ್ತನ್ನು ಮೆಚ್ಚಬೇಕು, ಅಟ್ಟಿಸ್ಕೊಂಡು ಹೋಗಿ ಎರಡನೇ ಬಾರಿ ಯುದ್ಧ ಮಾಡಿ ಅಲ್ಲೂ ಸೋಲಿಸಿದ. ಅಂದ್ರೆ ಹಿ ಪ್ರೂವ್ಡ್ ಹಿಮ್ಸೆಲ್ಫ್. 1510ಕ್ಕೆ ಒಂದು ವರ್ಷದ ನಂತರ ಈಗ ಪಟ್ಟಾಭಿಷೇಕ ಮಾಡಿ ಅಂತ ಕೇಳ್ಕೊಂಡ. ಒಂದು ವರ್ಷದ ನಂತರ ಕೃಷ್ಣದೇವರಾಯನ ಪಟ್ಟಾಭಿಷೇಕ ಆಯಿತು. ಪಟ್ಟಾಭಿಷೇಕ ಆದ ತಕ್ಷಣ ಏನು ಸುಮ್ಮನಾಗುವಂಥ ಪರಿಸ್ಥಿತಿ ಇರಲಿಲ್ಲ. ಅದರ ಹಿಂದೆಯೇ ಆದಿಲ್ ಶಾ ಯಾರು ಸೋತಿದ್ನೋ ಅವನ ಕೋಪ ಇತ್ತಲ್ಲ, ಆಕ್ರೋಶಕ್ಕೆ ಮತ್ತೊಮ್ಮೆ ದಾಳಿ ಮಾಡಿದ. ಈಗ ದಾಳಿ ಮಾಡಿದ ತಕ್ಷಣ ಕೃಷ್ಣದೇವರಾಯ ಅವನು ಸೋಲಿಸಿದ್ದಲ್ಲದೆ ಯುದ್ಧರಂಗದಲ್ಲೇ ಕೊಂದ. ಕೃಷ್ಣದೇವರಾಯನ ಯುದ್ಧ ಒಂದೆರಡಲ್ಲ, ಆತನ ಸಾಹಸಗಳು. ಕೃಷ್ಣದೇವರಾಯನನ್ನ ಇಡೀ ದೇಶ ಇಡೀ ಜಗತ್ತು ಇವತ್ತು ನೆನಪಿಸ್ಕೊಳ್ಳೋ ಕಾರಣ ಇದು. ಒಂದು ಕಡೆ ಯುದ್ಧವನ್ನು ಮಾಡ್ತಿರಬೇಕಾದ್ರೆ ಎರಡನೇ ಕಡೆ ಸಾಹಿತ್ಯ ರಚನೆಗೂ ಅವನಿಗೆ ಸಾಧ್ಯ ಆಗ್ತಿತ್ತು. ಮೂರನೇ ಕಡೆ ತನ್ನ ಕಲೆ ಸಂಗೀತ ಇವುಗಳನ್ನು ಬೆಳೆಸೋದರಲ್ಲೂ ಕೂಡ ಆತ ಆಸಕ್ತಿ ವಹಿಸಿದ್ದ. ಅಷ್ಟಲ್ಲದೆ ಯಾವುದು ತನ್ನ ಪರಂಪರೆಯ ತನ್ನ ಮೂಲ ಮನೆತನದವರ ಕಲ್ಪನೆ ಇತ್ತೋ ಹಿಂದೂ ಧರ್ಮದ ರಕ್ಷಣೆ ಆ ಕೆಲಸವನ್ನು ಮಾಡ್ತಿದ್ದ. ಸಾಮಾನ್ಯವಾದ ವ್ಯಕ್ತಿಯಲ್ಲ ಆತ. 1512ರಲ್ಲಿ ಶಿವನ ಸಮುದ್ರವನ್ನು ಗೆಲ್ತಾನೆ. ರಾಯಚೂರಿನ ದುರ್ಗಮವಾಗಿರುವಂತ ಕೋಟೆಯ ಮೇಲೆ ಹಿಂದೂ ಸಾಮ್ರಾಜ್ಯದ ಆ ಬಾವುಟವನ್ನು ಹಾರಿಸಿ ಬಂದ. ಯಾವ ಕೋಟೆಯನ್ನ ಗೆಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿದ್ರೋ ಆ ಕೋಟೆಯನ್ನ ಗೆದ್ದ. ಗಜಪತಿ ಯಾರು ಒರಿಸ್ಸಾದ ರಾಜನಿದ್ನೋ ಆ ಗಜಪತಿಯಿಂದ ಉದಯಗಿರಿನ ಕಸಿದುಕೊಂಡ. ಉದಯಗಿರಿನಲ್ಲದೆ ಮುಂದಿನ ವರ್ಷ ಆತನ ರಾಜಧಾನಿ ಕಟಕ್ಕನ್ನು ಕೂಡ ಗೆದ್ದುಕೊಂಡ. ಪ್ರತಾಪರುದ್ರ ಅಲ್ಲಿನ ಜಗಪತಿ ಪ್ರತಾಪರುದ್ರ ಏನು ಮಾಡ್ದ ಅಂತಂದರೆ ತನ್ನ ಮಗಳನ್ನು ಕೊಟ್ಟು ಇವನಿಗೆ ಮದುವೆ ಮಾಡಿದ. ಜಗನ್ಮೋಹಿ ಅನ್ನುವಂಥ ಮಗಳನ್ನು ಕೊಟ್ಟು ಮದುವೆ ಮಾಡಿದ. ಅದಾದಮೇಲೆ ದಕ್ಷಿಣದಲ್ಲಿ ಕಂದಕೂರು, ವಿನುಕೊಂಡ, ಚಿಲ್ಲಮಕೊಂಡ ಎಲ್ಲವುಗಳನ್ನು ಅವನು ಗೆಲ್ತಾ ಬಂದ. ಕಳಿಂಗದಲ್ಲಿ ಇವನು ಇರುವಾಗ ವಿಜಾಪುರದ ಕುತುಬ್ ಶಾ ಏನು ಮಾಡಿದ, ಕೊಂಡವೀಡು ಅನ್ನುವಂಥ ಈತನ ಜಾಗವನ್ನು ಮುತ್ತಿಗೆ ಹಾಕಿದ. ಈ ಆಕ್ರೋಶಕ್ಕೆ ಕಳಿಂಗದಿಂದ ವಾಪಸ್ ಊರಿಗೆ ಬರಲಿಲ್ಲ ಇವನು. ನೇರವಾಗಿ ಗೋಲ್ಕೊಂಡಕ್ಕೆ ಹೋದ. ಅಲ್ಲಿರೋ ಇವನ ದಂಡನಾಯಕನನ್ನು ಹಿಡಿದಾಕಿ ಅವನ ಸೇನೆಯನ್ನು ಸೋಲಿಸಿದ. ಸೋಲಿಸಿದ್ದಲ್ಲದೆ ಆತ ಈ ಬಿಜಾಪುರದ ರಾಜರನ್ನು ಸರಿಯಾಗಿ ವಿಚಾರಿಸ್ಕೊಂಡು ಬಂದ. ಇಲ್ಲಿಗೆ ಮುಗಿಲಿಲ್ಲ. ಈ ನಡುವೆ ಏನು ಮಾಡಿದ್ರು, ರಾಯಚೂರು ಕೋಟೆಯನ್ನು ಬಿಜಾಪುರದವ್ರು ವಾಪಸ್ ಪಡ್ಕೊಂಡ್ಬಿಟ್ರು. ಸುಮ್ಮನಿದ್ರೆ ಸುಮ್ಮನೆ ಆಗಿರ್ತಿತ್ತು. ಇವನು ಮತ್ತೋದ, ರಾಯಚೂರನ್ನು ವಾಪಸ್ ಪಡ್ಕೊಂಡ. ಪಡ್ಕೊಂಡಿದ್ದಲ್ಲದೆ ಈ ಬಾರಿ ಬಿಜಾಪುರಕ್ಕೆ ಹೋಗಿ ರಾಜಧಾನಿಯಲ್ಲೇ ಕೆಲವು ದಿನಗಳ ಕಾಲ ಇದ್ದು ನನ್ನ ತಾಕತ್ ನೋಡಿ ಅಂತ ಹೇಳುವಂಥ ಸಾಮರ್ಥ್ಯ ಇತ್ತಲ್ಲ, ಅದು ಕೃಷ್ಣದೇವರಾಯನದ್ದು ಅಂತ. ಅಷ್ಟೇ ಅಲ್ಲದೆ ಬೀದರ್ನಲ್ಲಿ ಆತ ಸುಲ್ತಾನನ ಬೀದರ್ ಕೋಟೆಯನ್ನು ಗೆದ್ದ, ಕಲಬುರಗಿ ಕೋಟೆಯನ್ನು ಗೆದ್ದ. ಬೀದರ್ನಲ್ಲಂತೂ ಬಂಧನದಲ್ಲಿದ್ದಂಥ ತರುಣನನ್ನು ಆತ ವಾಪಸ್ ಕರ್ಕೊಂಡು ಬಂದು ಅವನನ್ನು ಪಟ್ಟಕ್ಕೆ ಕೂರಿಸಿದ. ಮುಸಲ್ಮಾನನನ್ನೇ ಪಟ್ಟಕ್ಕೆ ಕೂರಿಸಿ ಅವನನ್ನು ಸುಲ್ತಾನ ಅಂತ ಮಾಡಿ ಯವನ ರಾಜ್ಯ ಸ್ಥಾಪನಾಚಾರ್ಯ ಅನ್ನುವಂಥ ಬಿರುದನ್ನು ಪಡ್ಕೊಂಡ. ಕೃಷ್ಣದೇವರಾಯನಿಗೆ ಯವನ ರಾಜ್ಯ ಸ್ಥಾಪನಾಚಾರ್ಯ ಅಂತ ಯಾಕೆ ಕರೀತಾರೆ ಅಂತಂದರೆ ಇದೇ ಕಾರಣಕ್ಕೋಸ್ಕರ. ಅವನನ್ನೂ ಕೂಡ ಅಲ್ಲಿ ಕೂರಿಸ್ದ ಅಂತ. ಅನೇಕ ಬಾರಿ ಮುಸಲ್ಮಾನರನ್ನ ಕಂಡ್ರೆ ಇವನಿಗೆ ಆಗ್ತಿರಲಿಲ್ಲ ಅಂತ ಹೇಳ್ತಾರಲ್ಲ, ಅಪ್ಪಟ ಸುಳ್ಳೆ. ಯಾರು ಈ ದೇಶದ ಅಥವಾ ಈ ಹಿಂದೂಗಳನ್ನು ಇಲ್ಲಿನ ಸಂಸ್ಕೃತಿಯನ್ನು ಅತ್ಯಂತ ತುಚ್ಛವಾಗಿ ಕಾಣ್ತಾರೋ ಅವರೆಲ್ಲರ ಜೊತೆಗೂ ಹಿಂಗೆ ನಡ್ಕೊಂಡಿದ್ದಾನಂತ. ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು, ದೇವಸ್ಥಾನಗಳನ್ನು ಧ್ವಂಸಗೊಳಿಸೋದು ಅವರನ್ನು ಕಂಡ್ರೆ ಮಾತ್ರ ಅವನಿಗೆ ಯಾವತ್ತೂ ಆಗ್ತಿರಲಿಲ್ಲ. ಈತ ಎಷ್ಟು ಎಚ್ಚರಿಕೆಯಿಂದಿದ್ದ ಅಂತಂದರೆ ಪೋರ್ಚುಗೀಸರೊಂದಿಗೆ ಒಂದು ಸುಂದರವಾದ ಬಾಂಧವ್ಯವನ್ನು ಬೆಸೆದುಕೊಂಡಿದ್ದು ಯಾಕೆ ಅಂತಂದರೆ ಅಷ್ಟೂ ದಿನ
ಇಂಟರ್ನ್ಯಾಷನಲ್ ರಿಲೇಷನ್ ಅಥವಾ ವ್ಯಾಪಾರಗಳೇನಿದ್ವು, ನಮ್ಮದು ಟ್ರೇಡ್ ಏನಿತ್ತು ಅದು ಅರಬ್ಬರ ಮೂಲಕ ನಡೀತಿತ್ತು. ಪೋರ್ಚುಗೀಸರು ಬಂದ ನಂತರ ಅವರ ಮೂಲಕ ಅಂತಾರಾಷ್ಟ್ರೀಯ ವಿಭಾಗಗಳಿಗೆ ವ್ಯಾಪಾರಕ್ಕೆ ಅವನು ತನ್ನಂತ ತೆರೆದುಕೊಂಡ. ಹೀಗಾಗಿ ಪೋರ್ಚುಗೀಸರಿಗೂ ಹೆಂಗಾಗಿತ್ತು ಅಂತಂದ್ರೆ, ಕೃಷ್ಣದೇವರಾಯನನ್ನ ಅಥವಾ ಹಿಂದೂಗಳನ್ನ ಬಿಟ್ಟು ಇಲ್ಲಿ ಬೇರೆ ಏನು ಕೆಲಸ ಮಾಡುವಂತಿರಲಿಲ್ಲ ಕೃಷ್ಣದೇವರಾಯ. ಅಷ್ಟರ ಮಟ್ಟಿಗೆ ಅವರನ್ನ ಈಲ್ಡ್ ಆಗುವಂತೆ ಮಾಡಿದ್ದ ಅದು ಕೃಷ್ಣದೇವರಾಯನ ಸಾಮರ್ಥ್ಯ. ಕೃಷ್ಣದೇವರಾಯ ಅವರಿಂದ ಅತ್ಯಂತ ಎತ್ತರದ, ನಾನು ನಿನ್ನೆ ಹೇಳಿದಂತೆ, ಕುದುರೆಗಳನ್ನು ಕೂಡ ಖರೀದಿ ಮಾಡಿ ತನ್ನ ಸೇನೆಯನ್ನ ಪ್ರಬಲವಾಗಿ ಸದಾಕಾಲ ಇಟ್ಟಿರುತ್ತಿದ್ದ. ಹೀಗೆ ಅವನು ತುಂಬಾ ಸಂಭ್ರಮದಿಂದ ಇರುವಂತ ಹೊತ್ತಿನಲ್ಲೇ ಈ ಆದಿಲ್ ಶಾಹಿ ಏನ್ ಮಾಡ್ದ, ನಾನು ಕೃಷ್ಣದೇವರಾಯನನ್ನ ಭೇಟಿ ಮಾಡಬೇಕು ಅಂತ ಕೇಳಿದ. ಸೋತಂತವನು ಭೇಟಿ ಮಾಡಬೇಕು ಅಂತ ಕೇಳಿದ ತಕ್ಷಣ ಇವನ ಆಸ್ಥಾನಕ್ಕೆ ಬಂದಾಗ ಕೃಷ್ಣದೇವರಾಯ ದರ್ಪದಿಂದ ಒಂದು ಮಾತನ್ನು ಹೇಳಿದ. ಇತಿಹಾಸಕಾರರು ಇದ್ರ ಬಗ್ಗೆ ತುಂಬ ಕ್ರಿಟಿಕಲ್ ಆಗಿ ಮಾತನಾಡ್ತಾರೆ. ಕೃಷ್ಣದೇವರಾಯ ಹೇಳಿದ, ಸೋತವನು ಇಷ್ಟು ಧಿಮಾಕಿನಿಂದ ಮೆರೆದವನು, ನನ್ನನ್ನು ಕಾಣಬೇಕು ಅಂತಾದರೆ, ನನ್ನನ್ನು ಮಾತನಾಡಬೇಕು ಅಂತಂದರೆ ನನ್ನ ಕಾಲಿಗೆ ಮುತ್ತಿಟ್ಟು ಬರಬೇಕು ಅಂತಂದ. ಇತಿಹಾಸಕಾರ ಏನು ಹೇಳ್ತಾರೆ ಗೊತ್ತೇನು, ಮುಂದೆ ವಿಜಯನಗರ ಪತನವಾಗಲಿಕ್ಕೆ ಕಾರಣ ಕೃಷ್ಣದೇವರಾಯನ ಈ ದರ್ಪದ ಮಾತುಗಳು ಅಂತ ಹೇಳ್ತಾರೆ. ಅವ್ರಿಗೊಂದು ಕಾರಣ ಬೇಕು. ಒಟ್ಟಾರೆ ಮುಸಲ್ಮಾನರು ತಪ್ಪೇ ಇಲ್ಲ, ಆಕ್ರಮಣಕಾರಿ ಮುಸಲ್ಮಾನರುಗಳು ಬಹಳ ಒಳ್ಳೆಯವರು, ಕೃಷ್ಣದೇವರಾಯನೇ ಒಂದು ತಪ್ಪು ಮಾಡ್ದ ಅಂತ. ಆದರೆ ಯಾವತ್ತಾದರೂ ಮೊಹಮ್ಮದ್ ಬಿನ್ ತುಗಲಕ್ ಗಂಡುಗಲಿ ಕುಮಾರರಾಮನಿಗಲ್ಲದೆ ಅನೇಕರಿಗೆ ತನ್ನ ಚಪ್ಪಲಿಯನ್ನು ಕೊಟ್ಟು ನಮಸ್ಕಾರ ಮಾಡಿ ಕಪ್ಪ ಒಪ್ಪಿಸು ಅಂತ ಹೇಳಿದ ತಪ್ಪು ಅಂತ ಹೇಳಿದ್ರೇನು? ಮೊಹಮ್ಮದ್ ಬಿನ್ ತುಗಲಕ್ನ ನಾಶಕ್ಕೆ ಅದೇ ಕಾರಣ ಅಂತ ಹೇಳಿದ್ರೇನು? ಯಾವತ್ತಾದರೂ ಅಕ್ಬರ್ ತಾನು ಮೀನಾ ಬಜಾರಿಗೆ ಹೋಗಿ, ದೆಹಲಿಯ ಮೀನಾ ಬಜಾರಿಗೆ ಆನೆ ಮೇಲೆ ಕುಳಿತುಕೊಂಡು ಹೋಗಿ ಅಲ್ಲಿ ನಿಂತಿದ್ದಂತ ಹಿಂದೂ ಹೆಣ್ಣು ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಬರ್ತಿದ್ದ, ಇದಕ್ಕೋಸ್ಕರವೇ ಅಕ್ಬರ್ನ ಪತನವಾಯಿತು ಅಂತ ಹೇಳಿದ್ರೇನು? ದರ್ಪ ಹಿಂದೂಗಳಿಗೆ ಮಾತ್ರ ಇರಬಾರದು, ಮುಸಲ್ಮಾನರಿಗೆ ಇರಬೇಕು. ಅವ್ರು ಏನು ಮಾಡಿದ್ರು ನಡೀಬಹುದು, ನಾವೇನೂ ಮಾಡಬಾರ್ದು. ಅದು ಪತನಕ್ಕೆ ಕಾರಣ ಅಂತ ಹೇಳೋದು. ಕೆಲವೊಂದ್ಸಲ ಈ ಈ ಇತಿಹಾಸದ ಅಲ್ಲಲ್ಲೇ ಹುಡುಕೋದಿದೆಯಲ್ಲ, ತಪ್ಪು ಅವರದ್ದು ಇಲ್ಲವೇ ಇಲ್ಲ, ತಪ್ಪು ಇವನದ್ದೇ ಅಂತ ಹೇಳುವಂಥ ಈ ಧೂರ್ತ ಪ್ರಯತ್ನ ಇದೆಯಲ್ಲ, ಇದು ಬಹಳ ಡೇಂಜರಸ್ ಇದು ಅಂತ. ಆದರೆ ಕೃಷ್ಣದೇವರಾಯ ಮಾತ್ರ ಅದು ಯಾವುದಕ್ಕೂ ತಲೆನೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಎಲ್ಲಿವರೆಗೂ ಅಂತಂದರೆ ಆದಿಲ್ ಶಾಹಿ ಮೇಲೆ ಬರಲಿಲ್ಲ ಅಂದಾಗ ಅಟ್ಟಿಸ್ಕೊಂಡು ಕೂಡ ಹೋಗಿದ್ದಂತೆ ಅವನು. ಮುಂದೆ ಕೃಷ್ಣದೇವರಾಯನ ಬದುಕು, ಅವನ ಕಾಲಘಟ್ಟ ಬಹಳ ಸುಂದರವಾಗಿರುವಂಥ ಕಾಲಘಟ್ಟ, ವೈಭವದ ಅರಸೊತ್ತಿಗೆ ಅವನದ್ದು. ಅವನ ಕಾಲದಲ್ಲಿ ಏನು ರಾಯರ ರಸಿಕತನ ಅನ್ನೋದೇ ಫೇಮಸ್ ಆಗಿತ್ತು. ರಾಯರ ರಸಿಕತನ ಅಂತಂದರೆ ಏನಂದರೆ ಅವರ ಅಂಗರಾಗಗಳನ್ನು ಬಳಕೊಳ್ಳೋದು ಏನು, ಅವರವರ ವೈಭವವೇ ತುಂಬ ಸುಂದರವಾಗಿರುವಂಥದ್ದು. ಆ ಥರದ ರಸಿಕತನ ಅವರಿಗಿತ್ತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಕೃಷ್ಣದೇವರಾಯ ಎಂಥ ಸ್ಟ್ರಿಕ್ಟ್ ಆದ ಆಡಳಿತ ಒಂದಿತ್ತು ಅಂತಂದರೆ, ಕೆಲವು ಇತಿಹಾಸಕಾರರು ಹೇಳ್ತಾರೆ ರಾತ್ರಿ 10 ಗಂಟೆಗೆ ಅರಮನೆಯಿಂದ ಸದ್ದು ಬರ್ತಿತ್ತು. ಅದು ಸದ್ದು ಬಂದ ತಕ್ಷಣ ಎಲ್ಲರೂ ತಮ್ಮ ತಮ್ಮ ದೀಪಗಳನ್ನು ಆರಿಸಿ ಮಲ್ಕೊಳ್ಬೇಕಾಗಿತ್ತು ಅಂತ. ಬೆಳಗ್ಗೆ ಬೇಗ ಎದ್ದು ಕೃಷ್ಣದೇವರಾಯ ಅನೇಕ ಬಾರಿ ಶಾಸ್ತ್ರಗಳನ್ನು ಓದಿಸಿಕೊಳ್ತಿದ್ದ ಅಂತ ಹೇಳ್ತಾರೆ. ಕೃಷ್ಣದೇವರಾಯ ಅಷ್ಟು ಸ್ಟ್ರಿಕ್ಟ್ ಆಗಿರುವಂಥ ಬದುಕನ್ನು ಲೀಡ್ ಮಾಡಿದವನು, ಆದರೆ ಅತ್ಯದ್ಭುತವಾಗಿರುವಂಥ ಸಾಮ್ರಾಜ್ಯವನ್ನು ಕಟ್ಟಿದವನು. ಮುತ್ತು ರತ್ನಗಳ ರಾಶಿಯ ಕುರಿತಂತೆ ವೈಭವದ ಅರಸೊತ್ತಿಗೆ ಬಗ್ಗೆ ಹೇಳಬೇಕಾದಾಗ ಹೇಳೋದು, ಡೊಮಿಂಗೋ ಪಾಯಸ್ ಅಂತೂ ಹೇಳ್ತಾನೆ ವಿಜಯನಗರ ಅಂತಂದ್ರೆ ಒಂದಲ್ಲ ಅನೇಕ ನಗರಗಳ ಸಮುಚ್ಚಯ ಅದು ಅಂತ. ನಗರಗಳಿಂದ ತುಂಬ ಹೋಗಿತ್ತು ಅಂತ. ಅಂದ್ರೆ ಪ್ರತಿ ನಗರವೂ ಕೂಡ ವೈಭವದಿಂದ ತುಂಬಿರುವಂತ ಒಂದು ಅದ್ಭುತವಾಗಿರುವಂತ ಸಾಮ್ರಾಜ್ಯ ಆಗಿತ್ತು ಅವನದ್ದು ಅಂತ ಹೇಳ್ತಾರೆ. ಮಂದಿರಗಳು ವಾಸ್ತುಶಿಲ್ಪಗಳ ವಿಚಾರಕ್ಕೆ ಬಂದ್ರೆ ವಿಜಯನಗರದವರು ತಮ್ಮ ವ್ಯಾಪ್ತಿಯಲ್ಲಿರುವಂತ ಯಾವುದೇ ಮಂದಿರಗಳಿರಲಿ ಆ ಮಂದಿರಗಳನ್ನು ಬಲಪಡಿಸಿದ್ರು. ನನಗೆ ಆಶ್ಚರ್ಯ ಅನಿಸೋದು, ತಿರುಪತಿ, ಕಾಳಹಸ್ತಿ, ಶ್ರೀಶೈಲ, ಚಿದಂಬರಂ, ಕಾಂಚಿ, ಕುಂಭಕೋಣಂ ಇಲ್ಲೆಲ್ಲವೂ ಕೂಡ ಎದುರುಗಡೆ ಒಂದು ರಾಯ ಗೋಪುರ ನೋಡ್ತೀವಲ್ಲ, ಆ ಗೋಪುರ ಎಲ್ಲ ವಿಜಯನಗರದವ್ರ ಕೊಡುಗೆ ಅಂತ. ಅಲ್ಲೆಲ್ಲ ಗೋಪುರಗಳನ್ನು ನಿರ್ಮಾಣ ಮಾಡಿದವರು. ಗೋಪುರಗಳನ್ನು ನೀವು ಕಂಡಾಗ ಹೆಚ್ಚು ಕಡಿಮೆ ವಿಜಯನಗರದವರದು ಒಂದು ಛಾಪು ಅದರಲ್ಲಿರುತ್ತೆ ಅಂತ. ತಾನು ಅಧಿಕಾರಕ್ಕೆ ಬಂದ ತಕ್ಷಣ ಆತ ಮೊದಲು ವಿರೂಪಾಕ್ಷ ಮಂದಿರದ ಎದುರಿಗಿರುವಂತಹ ಗೋಪುರವನ್ನು ಕಟ್ಟಿಸಿಯೇ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಂತೆ. ಅವನ ಕಾಲದಲ್ಲಿಯೇ ಹಜಾರರಾಮ ದೇವಾಲಯ ಅಲ್ಲಿ ಕಟ್ಟಲಿಕ್ಕೆ ಶುರುವಾಯಿತು. ಆತ ದೇವಾಲಯಗಳು ಯಾವುದೋ ಒಂದು ಪುಟ್ಟಕ್ಕಿದ್ರೆ ಆ ದೇವಾಲಯಗಳಿಗೆ ಏನ್ ಮಾಡ್ತಿದ್ದಂತೆ ಗೊತ್ತಾ, ಬರೀ ವಿಜಯನಗರದಲ್ಲ, ಸುತ್ತಮುತ್ತ ಎಲ್ಲಾದರೂ ಕೂಡ ಆ ದೇವಾಲಯಗಳಿಗೆ ಆತ ಬೇರೆ ಬೇರೆ ಸಭಾಮಂಟಪ, ಆತ ವಿವಾಹ ಮಂಟಪವನ್ನ, ವಸಂತ ಮಂಟಪವನ್ನೆಲ್ಲ ಕಟ್ಟಿಸಿ ಆ ದೇವಸ್ಥಾನದ ವಿಸ್ತಾರ ಮಾಡ್ತಿದ್ದ. ಬೇರೆ ಕಡೆಗಳಲ್ಲಿ ಬಹುಶಃ ಚಾಲುಕ್ಯರ ಕಾಲದಲ್ಲೂ ಕೂಡ ನಾವು ಕೆತ್ತನೆಗಳನ್ನ ಬಳಪದ ಕಲ್ಲದಲ್ಲಿ ನೋಡ್ತೀವಿ, ಆದರೆ ವಿಜಯನಗರದಲ್ಲಿ ಬಳಪದ ಕಲ್ಲು ಇರಲಿಲ್ಲ, ಕಠಿಣವಾದ ಕಲ್ಲೇ. ಯಾಕೆ ಕಠಿಣವಾದ ಕಲ್ಲು ಅಂತಂದ್ರೆ ನಿರಂತರ ಆಕ್ರಮಣಕ್ಕೊಳಗಾಗುತ್ತಲ್ಲ, ಸಾಧಾರಣವಾದ ಕಲ್ಲುಗಳಲ್ಲ ಆಗಬಾರದು ಅಂತ. ವಿಜಯನಗರಕ್ಕೆ ನೀವು ಹೋದರೆ ಗಮನಿಸಬೇಕಾಗಿರುವಂಥ ಮತ್ತೊಂದು ಸೂಕ್ಷ್ಮ ಸಂಗತಿ ಇದೆ. ನೀವು ದೇವಸ್ಥಾನದ ಒಳಗೆ ಹೋದರೆ ಅದು ಬರೀ ದೇವಸ್ಥಾನ ಅಂತ ಅನಿಸಲ್ಲ, ಒಂದು ದೊಡ್ಡ ಕೋಟೆ ಒಳಗೆ ಹೋಗಿದ್ದೀವಿ ಅಂತ ಅನಿಸುತ್ತೆ, ಎತ್ತರದ ಕಾಂಪೌಂಡ್ ಕಾಣಿಸುತ್ತೆ. ಬೇರೆಲ್ಲ ದೇವಸ್ಥಾನದಲ್ಲಿ ಹಾಗಿಲ್ಲ. ಭಾರತದಲ್ಲಿ ದೇವಸ್ಥಾನ ಅಂತಂದರೆ ಬಯಲು ಆಲಯ ಅಂತ.
ಬಯಲೇ ಆಲಯ ಅಂತಿರೋ ಜಾಗಕ್ಕೆ ಮೊದಲೊಂದು ಸಣ್ಣ ಗರ್ಭಗುಡಿ ಅಷ್ಟೇ ಕಟ್ಕೊಂಡು ದೇವರಿಗೆ ಮಳೆ ಬೀಳಬಾರದು ಬಿಸಿಲು ಬೀಳಬಾರದು ಅಂತ ಮಾಡಿಟ್ಕೊಂಡವ್ರು ನಾವು. ಕ್ರಮೇಣ ಅದು ವಿಸ್ತಾರ ಯಾಕಾಯ್ತು ಅಂದ್ರೆ ಆಕ್ರಮಣಗಳ ಕಾಲಕ್ಕೆ. ಇವರು ಆಕ್ರಮಣ ಮಾಡಿ ಮೂರ್ತಿ ಭಂಜಕರು ಬರ್ತಿದ್ರಲ್ಲ, ದೇವಸ್ಥಾನವನ್ನೇ ಕೋಟೆ ತರ ಮಾಡಿ ಅದನ್ನು ರಕ್ಷಿಸಿಕೊಳ್ಳಿಕ್ ಬೇಕಾಗಿರುವಂತ ವ್ಯವಸ್ಥೆಯನ್ನು ಕೂಡ ಮಾಡಿಟ್ಕೊಳ್ಬೇಕಾದ ಪರಿಸ್ಥಿತಿ ಅನಿವಾರ್ಯತೆ ಸೃಷ್ಟಿಯಾಗಿದ್ದರಿಂದ ಅವರ ಕೋಟೆ ತರದ ನಿರ್ಮಾಣ ಮಾಡಿಕೊಳ್ಬೇಕಾದ ಅನಿವಾರ್ಯತೆ ಬಂತು. ಆ ಥರದ ವಿಸ್ತಾರವಾದ ಕೋಟೆಗಳ ದೇವಸ್ಥಾನಗಳನ್ನು ಅವರು ಕಟ್ಟಿದ್ರು. ಮಹಾನವಮಿ ದಿಬ್ಬ ನೀವು ಹೋದಾಗ ನನಗೆ ಕೇಳ್ಕೊಳ್ಳೋದೇನು ಅಂದರೆ, ಮುಂದಿನ ಪೀಳಿಗೆಯವರು ಯಾರ್ಯಾರು ನೋಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ಮುಂದಿನ ಪೀಳಿಗೆಯ ಮಕ್ಕಳನ್ನು ವಿಜಯನಗರಕ್ಕೆ ಕರ್ಕೊಂಡೋಗೋದಾಗ ಇವೆಲ್ಲವನ್ನು ತೋರಿಸ್ಬೇಕು ಅವರಿಗೆ ಅಂತ. ಇತಿಹಾಸದಲ್ಲಿ ನೀವೇನು ವ್ಯೂಸ್ ಕೊಡಬೇಕಾದಂಥ ಅಗತ್ಯ ಇಲ್ಲ, ಆಗಿದ್ದೇನು ಅಂತಾದರೂ ಹೇಳಬೇಕಲ್ಲ. ಮತ್ತು ನಮ್ಮೊಳಗೆ ಆ ಸ್ವಾಭಿಮಾನದ ಪುನರ್ಜಾಗೃತಿಗೆ ಕಾರಣವಾದ ವಿಜಯನಗರವನ್ನು ಸುಮ್ಮನೆ ಬಿಡಲಿಕ್ಕಂತೂ ಸಾಧ್ಯ ಇಲ್ಲ. ಕೆರೆಕಟ್ಟೆಗಳ ದೃಷ್ಟಿಯಿಂದ ನೋಡೋದಾದರೆ ಇವತ್ತಿಗೂ ಕೂಡ ವಿಜಯನಗರ ಸಾಮ್ರಾಜ್ಯದವರು ಕಟ್ಟಿಕೊಟ್ಟಂಥ ಅಥವಾ ಕೃಷ್ಣದೇವರಾಯ ನಿರ್ಮಿಸಿಕೊಟ್ಟಂಥ ಎರಡು ಕಾಲುವೆಗಳು ಇವತ್ತಿಗೂ ಕೆಲಸ ಮಾಡ್ತಿವೆ, ಸುತ್ತಮುತ್ತಲಿನ ಜನತೆಗೆ ಇವತ್ತಿಗೂ ಉಪಯೋಗ ಆಗಿವೆ. ನಮ್ಮವರು ಕಟ್ಟಿರೋ ಕಾಲುವೆಗಳಿವೆ. ಇನ್ನೊಂದು 100 ವರ್ಷದ ನಂತರ, 100 ವರ್ಷಗಳ ಹಿಂದೆ ಕರ್ನಾಟಕದವರು ಕಟ್ಟಿದ ಕಾಲುವೆಗಳಿದ್ವು, ಅದು 100 ದಿನವೂ ಬಾಳಿಕೆ ಬರಲಿಲ್ಲ ಅಂತ ಹೇಳುವಂಥ ಅನೇಕ ಕಾಲುವೆಗಳಿವೆ. ಆದರೆ ಕೃಷ್ಣದೇವರಾಯ ಕಟ್ಟಿದ ಕಾಲುವೆಗಳು, ನಾನೊಂದ್ಸಲ ಅಲ್ಲೊಂದು ವಿದ್ಯಾರಣ್ಯ ಮಠ ಇದೆ, ಅದು ದೇವಸ್ಥಾನದ ಹಿಂಭಾಗದಲ್ಲೇ ಇದೆ. ಈಗಲೂ ಕೂಡ ಅಲ್ಲಿ ವಿದ್ಯಾರಣ್ಯ ಪರಂಪರೆಗೆ, ಆವತ್ತಿನ ಸಂತರ ಪರಂಪರೆಗೆ ಸೇರಿದವರು ಅಲ್ಲಿರ್ತಾರೆ. ಅಲ್ಲಿಗೆ ಹೋದಾಗ ಅಲ್ಲೊಂದು ಪುಟ್ಟ ದೇವಸ್ಥಾನ, ಮಠದ ಒಳಗೊಂದು ದೇವಸ್ಥಾನ, ಆ ದೇವಸ್ಥಾನದಲ್ಲಿ 24/7 ನೀರು ಹರಿತಿರುತ್ತೆ. ನಾನು ಗುರುಗಳನ್ನು ಕೇಳಿದೆ, ನೀರು ಎಲ್ಲಿಂದ ಬರುತ್ತಿದ್ದು? ಮುನ್ಸಿಪಾಲ್ಟಿಯವ್ರದ್ದು ಅಂತ ಅವ್ರು ನಕ್ಬಿಟ್ರು. ಯಾವ ಮುನ್ಸಿಪಾಲ್ಟಿ ಇಷ್ಟು ನೀರು ಕೊಡ್ಲಿಕ್ಕೆ ಸಾಧ್ಯ ಅಂತ. ಮತ್ತು ಎಲ್ಲಿಂದ ಬರುತ್ತೆ ಅಂತ ಕೇಳಿದರೆ, ವಿಜಯನಗರದ ಅರಸರು ಕೃಷ್ಣದೇವರಾಯನ ಕಾಲಕ್ಕೆ ತುಂಗಭದ್ರೆಗೆ ಎತ್ತರವಾಗಿರುವಂಥ ಒಂದು ಜಾಗವನ್ನು, ಎಲ್ಲಿ ಯಾವಾಗಲೂ ನೀರಿರುತ್ತೋ ಅಂಥ ಜಾಗವನ್ನು ಗುರುತಿಸಿ ಆ ಜಾಗದಿಂದ ಇಲ್ಲಿಗೊಂದು ಕಾಲುವೆ ತೋಡಿದ್ದಾರೆ. ಅದೇನಾಗುತ್ತೆ ಅಂತಂದರೆ, ನೇರವಾಗಿ ಮೊದಲು ಆ ದೇವಸ್ಥಾನಕ್ಕೆ ಹೋಗುತ್ತೆ, ದೇವಸ್ಥಾನದಲ್ಲಿ ಭಗವಂತನ ಪ್ರದಕ್ಷಿಣೆ ಹಾಕ್ಕೊಂಡು ಆ ನಂತರ ಈ ಮಠದ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಮೇಯ್ನ್ ಟೆಂಪಲ್ಗೆ ಬರುತ್ತೆ, ಅಲ್ಲಿಂದ ದಾಸೋಹ ಕೇಂದ್ರಕ್ಕೆ ಹೋಗುತ್ತೆ, ಅಲ್ಲಿ ಮುಂದೆ ಅದು ಇದಾಗಿ ಹರಿಯುತ್ತೆ, ಕಾಲುವೆಯಾಗಿ ಹರಿಯುತ್ತೆ ಅಂತ. ಏನು ಸುಂದರವಾದ ವ್ಯವಸ್ಥೆ! ಯಾವ ವ್ಯವಸ್ಥೆಯನ್ನು ಇವತ್ತು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಆವತ್ತು ಯೋಚನೆ ಮಾಡಲಾಗಿತ್ತು ಮಿತ್ರರೇ. ಈಗ ಯೋಚನೆ ಮಾಡಿ, ವಿಜಯನಗರದ ಸಾಮ್ರಾಜ್ಯ ಒಂದು 200-250 ವರ್ಷಗಳ ಕಾಲ ಇತ್ತಲ್ಲ, 250 ವರ್ಷಗಳ ಕಾಲದಲ್ಲಿ ಯುದ್ಧಗಳನ್ನು ಮಾಡದಷ್ಟೇ ಅವರು ಹಿಂದೂ ಸಾಮ್ರಾಜ್ಯದ ತಾಕತ್ತೇನು ಅಂತ ಅಂತರಂಗದಲ್ಲೂ ತೋರಿಸಿದ್ರಲ್ಲ, ಇದು ಬಹಳ ವಿಶೇಷ ಅಂತ. ಬುಕ್ಕರಾಯ ಸಮುದ್ರ, ವ್ಯಾಸರಾಯ ಸಮುದ್ರ, ಕೃಷ್ಣರಾಯ ಸಾಗರ ಇವೆಲ್ಲವೂ ಕೂಡ ಅವರ ಕಾಲದ್ದೇ. ಇನ್ನು ಸೇನೆಯ ವಿಚಾರವನ್ನಂತೂ ನಾನು ಆಗಲೇ ಹೇಳ್ತಿದ್ದೀನಿ. ಆದರೆ ಇಷ್ಟೆಲ್ಲ ಆದ ನಂತರವೂ ಕೂಡ ಕೃಷ್ಣದೇವರಾಯನ ಕೊನೆಗಾಲ ಚೆನ್ನಾಗಿರಲಿಲ್ಲ. ಅವನ ಕೊನೆಗಾಲದಲ್ಲಿ ಹೆಂಗಾಗೋಯ್ತು ಅಂತಂದರೆ, ಮಂತ್ರಿ ತಿಮ್ಮಣ್ಣ ನಾಯಕನೊಂದಿಗೆ ಆತನ ವಿರಸ ಬೆಳೆದು ಆತ ಹೆಲ್ತನ್ನು ಹಾಳು ಮಾಡಿಕೊಂಡು, ಅಷ್ಟಾದಾಗ್ಯೂ ಕೂಡ ಅವನಿಗೆ ಹೆಲ್ತ್ ಚೆನ್ನಾಗಿಲ್ಲ, ಈಗ ಅವನು ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಶತ್ರುಗಳು ದಾಳಿ ಮಾಡಿದಾಗ ಸ್ವತಃ ಕೃಷ್ಣದೇವರಾಯ ತಾನೇ ಸೇನೆ ತಗೊಂಡು ಮುಂದಕ್ಕೆ ಹೋದಂತೆ, ಶತ್ರುಗಳು ಕೃಷ್ಣದೇವರಾಯ ಬರ್ತಾನೆ ಅಂತ ಗೊತ್ತಾದಾಗ ಅರ್ಧದಲ್ಲೇ ವಾಪಸ್ ಓಡೋದ್ರಂತೆ. ಕೃಷ್ಣದೇವರಾಯನ ಚಾಕಚಕ್ಯತೆ ಹಂಗಿತ್ತು. ಯುದ್ಧ ಮಾಡೋದಲ್ಲದೆ ಆ ಕ್ಷಣಕ್ಕೆ ಯುದ್ಧದ ಆ ಸ್ಟ್ರಾಟಜಿನ ಚೇಂಜ್ ಮಾಡಬಲ್ಲಂಥ ತಾಕತ್ತಿತ್ತಲ್ಲ, ಅಂಥ ತಾಕತ್ತನ್ನು ಕೃಷ್ಣದೇವರಾಯ ಹೊಂದ್ಕೊಂಡಿದ್ದ.